ಇದ್ದೀವಿ. ಅದರ ಪ್ರಬಲ ಆಕಾಂಕ್ಷೆ ಕೂಡ ನಾನು ಅಂತ ತಮ್ಮಲ್ಲಿ ಮೂಲಕ ತಿಳಿಸ್ತೇನೆ ಸರ್. ಖಂಡ ಹೌದು ಸರ್, ಪ್ರಬಲ ಆಕಾಂಕ್ಷೆ ನಾನು. ಹೌದು, ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಇವತ್ತು ದಿನ ಏನು ಏನು ಫಲಿತಾಂಶ ಬಂದಿದೆ ಅದು ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಈ ಕಾರಣಾಂತರಗಳಿಂದ ನಮ್ಮ ಸಿಂಡಿಕೇಟಿಂದ ಮೂರು ಅಭ್ಯರ್ಥಿಗಳಾಗಿದ್ದು ಜಗನ್ನಾಥ್ ಮತ್ತು ಚಿತ್ರಾ ಮೇಡಮ್ಮು ಮತ್ತು ಸೋಮಶೇಖರ್ ಆಗಿದ್ದು, ಅದರಲ್ಲಿ ಎರಡು ಅಭ್ಯರ್ಥಿಗಳು ಜಗನ್ನಾಥ್ ಮತ್ತು ಚಿತ್ರಾ ಮೇಡಮ್ಮು ಜಯಸಿದ್ದಾರೆ. ಕಡಿಮೆ ಅಂತರದಲ್ಲಿ ನಮ್ಮ ಸೋಮಶೇಖರ್ ಸೋತಿರ್ತಾರೆ. ಆದರೆ ಇವತ್ತಿನ ದಿನ ನಮ್ಮ ಏನು ನಮ್ಮ ಶಾಸಕರು ಮುಳಬಾಗಲು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಅವ್ರ ನೇತೃತ್ವದಲ್ಲಿ ಅವರು ಮೊದಲು ಶಿಕ್ಷಕ ದಿನಾಚರಣೆ ಒಂದು ಇದನ್ನು ಕೊಟ್ಟಿದ್ದರು. ನೀವು ರಾಜಕೀಯ ಬೇಡ, ಟೀಚರ್ಸ್ಗೆ ಚುನಾವಣೆ ಬೇಡ, ನೀವು ದಯವಿಟ್ಟು ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಎರಡು ಗುಂಪುಗಳು ಒಗ್ಗಟ್ಟಾಗಿ ಎರಡು ಗುಂಪುಗಳಾಗಿ ನೀವು ಚುನಾವಣೆ ಇಲ್ಲದೆ ನೀವು ಇನಾಮಿನೇಷನ್ ಆಗಿ ಮಾಡಿಕೊಳ್ಳಿ ಅಂತ, ಅವಿರೋಧ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದರು. ಆದರೆ ನಾವೆಲ್ಲ ಒಪ್ಕೊಂಡ್ವಿ, ನಮ್ಮ ಎಲ್ಲ ಸಿಂಡಿಕೇಟರ್ ಮುಖಂಡರು ಕೂಡ ಒಕ್ಕೊಳ್ಳ್ರಿಂದ ಒಪ್ಕೊಂಡ್ರು, ಆಯ್ತು ಸಾ ನಾವು ಅಂತ. ಆದರೆ ನಮ್ಮ ಏನು ಇನ್ನೊಬ್ಬ ಸಿಂಡಿಕೇಟು ಬನದವರು ಬೀಳಿಲ್ಲ, ನನಗೆ ಎರಡು ಬೇಕು ನಿಮಗೆ ಒಂದು ಕೊಡ್ತೀವಿ ಅಂತೇಳಿದ್ರು. ಆದರೆ ಕೂಡ ಆಯಿತು, ನಾನು ಒಪ್ಕೊಂಡೆ. ಅದು ಅಲ್ಲ, ಜಗನ್ನಾಥ್ ನಿಂತ್ಕೋಬಾರ್ದು, ಜಗನ್ನಾಥ್ ನಿಂತ್ಕೋಬಾರ್ದು, ಬೇರೆಯವ್ರಿಗೆ ಹೊಸ ಮುಖಗಳು ನಿಂತ್ಕೊಳ್ಳಿ ಆ ಥರ ಹೇಳಿದ್ರು. ಆದರೆ ಕಾರಣಾಂತಿಗಳಿಂದ ಅಲ್ಲಿ ಶಾಸಕರು ಮಾತು ಕೂಡ ಆ ಬರದವರು ಕಿವಿ ಕೊಡಲಿಲ್ಲ. ಮತ್ತು ಚುನಾವಣೆಗೆ ಬಂದ್ವಿ, ಚುನಾವಣೆಗೆ ಬಂದಾಗ ನಾವು ಏನು ಸುಮಾರು 20 ವರ್ಷಗಳಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಂಘದಲ್ಲಿ ನಮ್ಮ ಸಿಂಡಿಕೇಟು ಮಾಡಿರ್ತಕ್ಕಂಥ ಸಾಧನೆಗಳು, ಅವರ ಸೇವೆ, ಶಿಕ್ಷಕರ ಸೇವೆ ಗುರುತಿಸಿ ಇವತ್ತಿನ ದಿನ ನಮಗೆ ಎರಡು ಅಭ್ಯರ್ಥಿಗಳನ್ನು ನೀಡಿದ್ದಾರೆ, ವಿಜಯ ಸೇಲ್ರಿಗಳನ್ನು ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಮ ಪ್ರಾಥಮಿಕ ಶಾಲಾ ಮುಳಬಾಗಲು ತಾಲೂಕಿನ ಶಿಕ್ಷಕರನ್ನು ಕೂಡ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ, ನೌಕರ ಸಂಘದ ಪರಿಷತ್ ಸದಸ್ಯರಾಗಿದ್ದೀರಿ. ಆದರೆ ಮೊನ್ನೆ 5 ವರ್ಷಗಳ ಕಾಲ ನಿಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯನೇ, ನೌಕರ ಸಂಘದಲ್ಲಿ 5 ವರ್ಷದಲ್ಲಿ ಒಂದು ಸಭೆ ನಡೆಯಿತು, 5 ವರ್ಷದಲ್ಲಿ ಒಂದು ಸಭೆ ಕೂಡ ನಡೆದಿಲ್ಲ, ಸಂಘಟನೆ ಇಲ್ಲ. ನೌಕರ ಸಂಘ ಅನ್ನೋದು ನೌಕರ ಹಿತ ಕಾಪಾಡೋಕ್ಕೆ, ನೌಕರರ ಒಂದು ತೊಂದರೆ ಬಂದರೆ ಕಾಪಾಡೋಕ್ಕೆ, ತನ್ನ ಸ್ವಯಚ್ಛಿಕೆ ಸ್ವಂತ ಲಾಭಕ್ಕೆ ಮಾತ್ರ ಸಂಘನ ಇಟ್ಕೋಬಾರ್ದು. ನಾವು ಪಾರದರ್ಶಕವಾಗಿ ಸೇವಕರಾಗಿ ನೌಕರರಿಗೆ ಕೆಲಸ ಮಾಡ್ತೀನಿ. ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅವರ ಒಂದು ಏನು ಕುಂದುಕೊರತೆಗಳು ಬಂದು ಅವ್ರನ್ನ ಇದು ಮಾಡ್ತೀವಿ. ಮತ್ತು ಅನೇಕ ತಾಲೂಕಾದ್ಯಂತ ನೌಕರರು ಕೂಡ ನಾನು ಸದಾ ಅವ್ರ ಸೇವೆಗೆ ಸಿದ್ಧ ಅಂತ ಹೇಳ್ತಾ ನಮ್ಮನ್ನು ಎರಡು ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಕ್ಕೆ ನಮ್ಮ ಮುಳಬಾಗಲು ತಾಲೂಕಿನ ನನ್ನ ಶಿಕ್ಷಕರು ಗುರು ಮಾತೆಯರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸರ್, ಅಧ್ಯಕ್ಷರ ಚುನಾವಣೆಗೆ ಈಗ ನಾವು ಎರಡು ಅಭ್ಯರ್ಥಿಗಳು ಗೆದ್ದಿದ್ದೀನಿ. ನನಗೆ ಮೊದಲಿರ್ತಕ್ಕಂಥ ಒಂದು ಅಧ್ಯಕ್ಷರು ಹೋದ 5 ವರ್ಷ ನನಗೆ ಮಾತು ಕೊಟ್ಟಿದ್ದರು. ನಾವು ಮಾತು ಕೊಟ್ಟ ಮೇಲೆ ಅವಿರೋಧ ಆಯ್ಕೆ ಮಾಡಿದ್ವಿ. ನನಗೆ ಒಂದು 3 ವರ್ಷ ಬಿಡೋಣ, ಮತ್ತು ಇನ್ನು 2 ವರ್ಷ ಬಿಡ್ತೀನಿ ಅಂತ ಆವಾಗಲೇ ನನಗೆ ಮಾತು ಕೊಟ್ಟಿದ್ದರು. ಆದರೆ ಅದು ಮಧ್ಯದಲ್ಲಿ ನಾವು ಕೇಳಿಲ್ಲ, ಅವರು ನಾವು ಯಾಕೆ ಸುಮ್ಮನೆ ಅಂತ ಕೇಳಿಲ್ಲ, ಹಂಗೆ ಇದ್ಬಿಟ್ವಿ. ಈಗ ನಾವು ಮತ್ತೆ ಕೇಳ್ತೀವಿ. ಈಗ ಮೊದಲು ಮಾತು ಕೊಟ್ಟಿದ್ದಾರೆ ಸಾ ನನ್ನ ನೆಕ್ಸ್ಟ್ ನನಗೆ ಒಂದು 3 ತಿಂಗಳು 4 ತಿಂಗಳು ಬ್ಯಾಕ್ ಕೂಡ ಹೇಳಿದ್ದಾರೆ, ಅಣ್ಣ ನೀನು ಅಧ್ಯಕ್ಷರಾಗಿ ನೀವು ಚುನಾವಣೆ ಗೆದ್ದುವ, ನಾನು ಅಧ್ಯಕ್ಷರಾಗಿ ನಿನ್ನ ಆಯ್ಕೆ ಮಾಡ್ತೀವಿ ಅಂತ ಕೂಡ ಮಾತು ಕೊಟ್ಟಿದ್ದಾರೆ ಮುಂದಿನ ಹಿಂದಿನ ಅಧ್ಯಕ್ಷರು. ನಾವು ಕೇಳ್ತೀವಿ, ಮೊದಲು ಮಾತು ಕೊಟ್ಟಿದ್ದೀರಪ್ಪ ಈಗ ನಮ್ಮನ್ನು ಮಾಡಿ ಅಂತ. ನನ್ನ ಅಧ್ಯಕ್ಷರಾಗಿ ಮಾಡಿದ್ರೆ ನಾನು ಕೂಡ ಆಕಾಂಕ್ಷೆನೇ. ಏನು ನೌಕರ ಸಂಘದ ನಾವು ಸುಮಾರು 2500 ಸರ್ಕಾರಿ ನೌಕರರಿದ್ದೀವಿ ನಮ್ಮ ತಾಲೂಕಲ್ಲಿ, ಅದರಲ್ಲಿ ಅರ್ಧ ನಾವೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನೌಕರಿರೋದು. ಮೆಂಬರ್ಶಿಪ್ ನಮ್ಮ ಜಾಸ್ತಿನೇ ಹೋಗೋದು, ಏನು ಸಂಘಕ್ಕೆ 1000 ಜನ ಇದ್ದೀವಿ. ಅದರ ಪ್ರಬಲ ಆಕಾಂಕ್ಷೆ ಕೂಡ ನಾನು ಅಂತ ತಮ್ಮಲ್ಲಿ ಮೂಲಕ ತಿಳಿಸ್ತೇನೆ ಸರ್. ನಾನು
ಕಂಡ ಹೌದು ಸರ್, ಪ್ರಬಲ ಆಕಾಂಕ್ಷಿ ನಾನು. ಹೌದು, ಓಕೆ, ಥ್ಯಾಂಕ್ ಯು.